ಸರೋವರದ ಮಧ್ಯದಲ್ಲಿ ನಿರ್ಮಿಸಲಾದ ಭಾರತದ ಏಕೈಕ ಸರೋವರ ದೇವಾಲಯ. ಅಂತ ಸರೋವರದಲ್ಲೊಂದು ದೈವ ಸ್ವರೂಪಿ ಒಂಟಿ ಮೊಸಳೆ. ಯಾವ ನದಿ ಸಂಪರ್ಕವೂ ಇಲ್ಲದ ಆ ಸರೋವರಕ್ಕೆ ಮೊಸಳೆ ಬಂದಿದ್ದೆ ಒಂದು ರೋಚಕ ವೃತ್ತಾಂತ. ಅಷ್ಟೇ ಅಲ್ಲ, ಕಳೆದ 7-8 ದಶಕಗಳಿಂದ ಭಕ್ತರ ಬೇಡಿಕೆ ಈಡೇರಿಸುತ್ತಾ ಬಂದಿದೆ. ಅಂತ ಮೊಸಳೆ ಈಗ ನೆನಪು ಮಾತ್ರ. ಅಷ್ಟಕ್ಕೂ ಆ ಮೊಸಳೆಗೆ ಏನಾಯ್ತು, ಅದರ ರೋಚಕ ಇತಿಹಾಸ ಏನು ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಸುತ್ತು ಹೋಗಿರೋ ಮೊಸಳೆಗೆ ನಡೆದ ಅಂತ್ಯ ಸಂಸ್ಕಾರ. ಆ ಮೃತದೇಹದ ಮುಂದೆ ವೇದ ಮಂತ್ರಗಳ ಘೋಷ. ನಂತರದಲ್ಲಿ ವಿಧಿವತ್ತಾಗಿ ನಡೆದ ಅಂತ್ಯ ಸಂಸ್ಕಾರ. ನೆರೆತಿದ್ದ ಜನಸಾಗರ ಆ ಸಮಾಧಿಗೆ ಒಂದು ಇಡೀ ಮಣ್ಣು ಹಾಕಿ ಕೈ ಮುಗಿದ್ರು. ಅರೆ, ಮೊಸಳೆಗೂ ಈ ರೀತಿಯ ಅಂತ್ಯ ಸಂಸ್ಕಾರ ಮಾಡ್ತಾರಾ ಅಂತ ನಿಮ್ಗೆ ಖಂಡಿತ ಆಶ್ಚರ್ಯ ಆಗಿರ್ಬೋದು. ಆದ್ರೆ ಇದು ಸಾಮಾನ್ಯ ಮೊಸಳೆ ಅಲ್ಲ. ಹೌದು, ಇದು ನಾವು ಝೂನಲ್ಲಿ ಅಥವಾ ಇನ್ನೆಲ್ಲೋ ನೋಡಿದ ಮೊಸಳೆ ಅಂತಲ್ಲ, ಇದು ದೇವರ ಮೊಸಳೆ. ಇವತ್ತು ನಿನ್ನೆಯಿಂದ ಅಲ್ಲ, ಕಳೆದ 70 ವರ್ಷಗಳಿಂದ ದೇವಸ್ಥಾನವೊಂದರ ಭಕ್ತರ ಕೇಂದ್ರ ಬಿಂದುವಾಗಿದ್ದ ಮೊಸಳೆ. ಅಷ್ಟೇ ಅಲ್ಲ, ಇದರ ಕಥೆಯೇ ಬಲು ರೋಚಕ ಮತ್ತು ಅಚ್ಚರಿ ಪಡುವಂತದ್ದು. ಈ ಮೊಸಳೆಯ ರೋಚಕ ವೃದ್ಧಾಂತ ಹೇಳೋದಕ್ಕೂ ಮೊದಲು ಇದು ಎಲ್ಲಿತ್ತು, ಆ ಸ್ಥಳದ ಮಹಿಮೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ನೆರೆಯ ಕೇರಳ ರಾಜ್ಯಕ್ಕೆ ದೇವರ ಸ್ವಂತ ನಾಡು ಅನ್ನುವ ಹೆಸರಿದೆ. ಯಾಕಂದ್ರೆ ಉತ್ತರದ ಕಾಸರಗೋಡು ಜಿಲ್ಲೆಯಿಂದ ದಕ್ಷಿಣದ ತಿರುವನಂತಪುರದವರೆಗಿನ 14 ಜಿಲ್ಲೆಗಳಲ್ಲಿ ಅದೆಷ್ಟೋ ದೇಗುಲ ದೇವಸ್ಥಾನಗಳು ತಮ್ಮದೇ ಗತಕಾಲದ ಇತಿಹಾಸವನ್ನ ವಾಸ್ತುಶಿಲ್ಪದ ಹಿರಿಮೆಯನ್ನು ಸಾರುತ್ತಿದೆ. ಇಂತಹ ಕೇರಳದ ಗಡಿನಾಡು ಜಿಲ್ಲೆ ಕಾಸರಗೋಡಿನ ಕುಂಬಳೆಯಲ್ಲಿರೋದೇ ಪರಮ ಪವಿತ್ರವಾದ ಸರೋವರ ಕ್ಷೇತ್ರ ಅನಂತಪುರ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಭೌಗೋಳಿಕವಾಗಿ ಕೇರಳ ರಾಜ್ಯದಲ್ಲಿದ್ದರೂ ಭಾವನಾತ್ಮಕವಾಗಿ ಕರ್ನಾಟಕದಲ್ಲೇ ಇರುವ ಈ ದೇವಾಲಯದಲ್ಲಿ ಕನ್ನಡಕ್ಕೆ ಪ್ರಥಮ ಪ್ರಾಶಸ್ತ್ಯ. ಇದನ್ನು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಎಂದು ಪ್ರಥಮ ಸಾಲಿನಲ್ಲೇ ಬರೆದಿರುವ ಪ್ರವೇಶ ದ್ವಾರದ ಫಲಕವೇ ಸಾರುತ್ತದೆ. ಈ ಸರೋವರ ಕ್ಷೇತ್ರ ಅನಂತಪುರ ಹಲವು ಐತಿಹ್ಯಗಳಿಗೆ ಪ್ರಸಿದ್ಧ. ಹೇಳಿದಷ್ಟು ಮುಗಿಯದ ಇತಿಹಾಸ, ಕೇಳಿದಷ್ಟು ಹೆಚ್ಚುವ ಕೌತುಕ ಅಲ್ಲಿನದ್ದು. ಈ ಕ್ಷೇತ್ರವು ಸರಿಸುಮಾರು 9-10 ಶತಮಾನಕ್ಕೆ ಸೇರಿದ್ದು ಅನ್ನೋದು ಇತಿಹಾಸ ತಜ್ಞರ ಅಭಿಪ್ರಾಯ. ಈ ಪ್ರವೇಶ ದ್ವಾರ ದಾಟಿದ್ರೆ 3 ಮೀಟರ್ ಎತ್ತರದ ಸರ್ಪಕಟ್ಟು ವಿನ್ಯಾಸದ ಕೆಂಪು ಕಲ್ಲಿನಲ್ಲಿ ಕಟ್ಟಿದ ಆವರಣ ಗೋಡೆ ಕಾಣಿಸುತ್ತೆ. ಒಂದು ಹಾವು ನುಸುಳಲು ಅಥವಾ ಹತ್ತಲು ಸಾಧ್ಯವಿಲ್ಲದಂತ ಈ ವಾಸ್ತುಶಿಲ್ಪ ಬಹಳ ಅಪರೂಪವಾದಂತದ್ದು ಅಂತ ಹೇಳಲಾಗುತ್ತೆ. ಇಡೀ ದೇವಾಲಯವನ್ನು ಮುರುಕಲ್ಲಿನ ಸರೋವರದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಭಾರತದ ಏಕೈಕ ಸರೋವರದ ದೇವಾಲಯವೂ ಹೌದು. ಹೆಂಚಿನ ಮಾಡನ್ನು ಒಳಗೊಂಡ ಈ ದೇವಾಲಯ ಕೇರಳದ ಸಾಂಪ್ರದಾಯಿಕ ದೇಗುಲಗಳ ಶೈಲಿಯಲ್ಲಿದೆ. ಇನ್ನು ದೇವಾಲಯದ ದರ್ಶನ ಸ್ಥಳಕ್ಕೆ ಬಂದರೆ ಕತ್ತಲೆಯಿಂದ ಕೂಡಿದ ಗರ್ಭಗುಡಿಯಲ್ಲಿ ತುಪ್ಪದ ದೀಪದ ಬೆಳಕಿನಲ್ಲಿ ಮಾತ್ರವೇ ಕಾಣಬಹುದಾದ ಮಹಾಮಹಿಮನಾದ ಅನಂತ ಪದ್ಮನಾಭನ ಮೂರ್ತಿಯ ದಿವ್ಯ ದರ್ಶನವಾಗುತ್ತದೆ. ಪದ್ಮನಾಭನ ವಿಗ್ರಹ ಮರವಿನಿಂದಾಗಲಿ ಅಥವಾ ಶಿಲೆಯಿಂದಾಗಲಿ ಮಾಡಿದ್ದಲ್ಲ, ಬದಲಿಗೆ ವಿಗ್ರಹ ರಚನೆಯ 8 ವಿಧಾನಗಳ ಪೈಕಿ ಬಹು ಕಷ್ಟಕರವಾದ ಕಡು ಶರ್ಕರ ಪಾಕದಿಂದ 108 ಗಿಡ ಮೂಲಿಕೆಗಳ ನೆರವಿನಿಂದ ಮಾಡಿದ್ದು ಅಂತ ಹೇಳಲಾಗುತ್ತದೆ. ಅಂದ ಹಾಗೆ ವಿಶ್ವ ಪ್ರಸಿದ್ಧ ತಿರುವನಂತಪುರ ಅನಂತ ಪದ್ಮನಾಭ ದೇವಸ್ಥಾನದ ಮೂಲ ಕ್ಷೇತ್ರವೂ ಇದೇ ಎಂಬುದು ಸೋಜಿಗದ ವಿಷಯ. ಹೌದು, ಕಾಸರಗೋಡಿನ ಕುಂಬಳೆಯಲ್ಲಿರುವ ಈ ದೇವಾಲಯವೇ ಅನಂತ ಪದ್ಮನಾಭನ ಮೂಲ ದೇವಾಲಯ ಎನ್ನಲಾಗುತ್ತದೆ. ನೆಲ ಮಾಳಿಗೆಯಲ್ಲಿ ಭಾರಿ ಸಂಪತ್ತು ಪತ್ತೆಯಾಗಿ ಸುದ್ದಿಯಾಗಿದ್ದ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ನಂತರದ್ದು ಎನ್ನಲಾಗುತ್ತೆ. ಕ್ಷೇತ್ರದ ಆರಾಧ್ಯ ದೇವ ಅನಂತ ಪದ್ಮನಾಭ ಮುನಿಸಿಕೊಂಡು ತಿರುವನಂತಪುರಕ್ಕೆ ಹೋದ ಅನ್ನೋದು ಪುರಾಣ ಕಥೆ. ದೇಗುಲವಿರುವ ಕೆರೆಯ ಬದಿಯಲ್ಲಿ ಒಂದು ಸುರಂಗ ಮಾರ್ಗವಿದೆ. ಆ ಸುರಂಗದ ಮೂಲಕವೇ ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರಕ್ಕೆ ತಲುಪಿದ ಅನ್ನೋದು ಪ್ರತೀತಿ. ಹೀಗಾಗಿ ಈ ಎರಡೂ ದೇವಾಲಯಗಳ ನಡುವೆ ಸುರಂಗ ಮಾರ್ಗವಿದೆ. ಈ ಸುರಂಗದ ಮೂಲಕ ತಿರುವನಂತಪುರ ದೇವಸ್ಥಾನವನ್ನು ತಲುಪಬಹುದು ಅನ್ನುವ ನಂಬಿಕೆ ಈಗಲೂ ಇದೆ. ದೇಗುಲದ ಇತಿಹಾಸದ ಬಗ್ಗೆ ಮೊಗೆದಷ್ಟು ವಿಷಯಗಳಿರುವಾಗ ಆ ಕ್ಷೇತ್ರದ ಮಹಿಮೆಯನ್ನು ಸಾರಲು ಇದುವರೆಗೂ ಜೀವಂತ ಸಾಕ್ಷಿಯಾಗಿ ಇದ್ದಿದ್ದು ಅದೊಂದು ಮೊಸಳೆ. ಸರೋವರ ಕ್ಷೇತ್ರ ಅನಂತಪುರ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಕ್ಷೇತ್ರ ಪಾಲಕನಂತಿದ್ದ ಆ ಮೊಸಳೆಯ ಹೆಸರೇ ಬಬಿಯಾ. ಎಲ್ಲರೂ ಪ್ರೀತಿಯಿಂದ ಬಬಿಯಾ ಅಂತ ಕರೆಯುತ್ತಿದ್ದ ಮೊಸಳೆ ಇದು. ದೇವಸ್ಥಾನದ ಕೊಳದಲ್ಲಿ ಓಡಾಡುವ ಈ ಮೊಸಳೆಯ ಕೊಳದ ಉತ್ತರ ಭಾಗದಲ್ಲಿರುವ 2 ಗುಹೆಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ವಿಚಿತ್ರ ಅಂದ್ರೆ ಬಬಿಯಾ ಅಂತ ಕರೆದಾಗ ತನ್ನ ಗುಹೆಯಿಂದ ಹೊರಬಂದು ದರ್ಶನ ನೀಡುತ್ತಿತ್ತು. ಅಂದ ಹಾಗೆ ಇದು ಸ್ವತಂತ್ರ ಪೂರ್ವದಿಂದಲೂ ಇಲ್ಲಿ ಇತ್ತು ಅಂತ ಹಿರಿಯರು ಹೇಳ್ತಾರೆ. ಹೀಗಾಗಿ ಕಳೆದ 7 ದಶಕಗಳಿಂದ ಕ್ಷೇತ್ರದ ಭಕ್ತರ ಪಾಲಿಗೆ ಈ ಮೊಸಳೆಯು ಆರಾಧ್ಯ ದೈವವಾಗಿತ್ತು. ಸಾಮಾನ್ಯವಾಗಿ ಮೊಸಳೆಗಳು ಮಾಂಸಾಹಾರಿ ಅನ್ನೋ ವಿಚಾರ ನಿಮಗೂ ಗೊತ್ತಿರುತ್ತೆ. ಆಹಾರ ದೊರೆಯದಿದ್ದಾಗ ಎದುರು ಸಿಕ್ಕ ಪ್ರಾಣಿಯ ಮೇಲೆ ಸಹಜವಾಗಿ ದಾಳಿ ಮಾಡುತ್ತೆ. ಆದರೆ ಇಲ್ಲಿರುವ ದೇವರ ಮೊಸಳೆ ಯಾರ ಮೇಲೂ ಇದುವರೆಗೂ ದಾಳಿ ಮಾಡಿರೋ ಉದಾಹರಣೆಗಳೇ ಇಲ್ಲ. ಇನ್ನು ವಿಚಿತ್ರ ಅಂದ್ರೆ ಇದು ಸಸ್ಯಾಹಾರಿ ಮೊಸಳೆಯಾಗಿದೆ. ಹೌದು, ಪದ್ಮನಾಭನ ಮೊಸಳೆ ತಿಂತಾ ಇದ್ದಿದ್ದು ದೇವಸ್ಥಾನ ಅರ್ಚಕರು ನೀಡಿದ ಪ್ರಸಾದವನ್ನಷ್ಟೇ. ಮಧ್ಯಾಹ್ನದ ಪೂಜೆ ವೇಳೆ ಅರ್ಚಕರಿಂದ ಅನ್ನ ನೈವೇದ್ಯ ಪ್ರಸಾದ ಸ್ವೀಕರಿಸಿ ಹೋಗುತ್ತಿತ್ತು.
ಈ ಮೊಸಳೆ ಕೊಳದ ಅವಿಭಾಜ್ಯ ಅಂಗವಾಗಿತ್ತು. ಬಬಿಯಾ ಎಂದು ಕೂಗಿದೊಡನೆ ಸರ್ರನೆ ಬಂದು ಯಾರಾದರೂ ಆಹಾರ ನೀಡಿದ್ರೆ ಸಂತೋಷದಿಂದ ಸ್ವೀಕಾರ ಮಾಡಿ ತೆರಳುತ್ತಿತ್ತು. ಎಷ್ಟೋ ಮಂದಿ ಇದಕ್ಕೆ ಕೈಯಾರೆ ಆಹಾರ ತಿನ್ನಿಸಿದ್ದಾರೆ. ಬಬಿಯಾ ಅನಂತಪುರಕ್ಕೆ ಯಾವಾಗ ಎಲ್ಲಿಂದ ಹೇಗೆ ಬಂತು ಅನ್ನೋದು ಇವತ್ತಿಗೂ ನಿಗೂಢ. ಆದರೆ ಬಬಿಯಾ ಅಲ್ಲಿಗೆ ಬಂದಿದ್ದರ ಬಗ್ಗೆ ಹಲವು ದಂತ ಕಥೆಗಳಿವೆ. ಅಷ್ಟೇ ಅಲ್ಲ, ಈ ಬಬಿಯಾನಿಗೂ ಮೊದಲು ಇಲ್ಲಿ ಮತ್ತೊಂದು ಬಬಿಯಾ ಇತ್ತು. ಅದರ ದೈವಿ ಶಕ್ತಿಗೆ ಬ್ರಿಟಿಷರೇ ಬೆಚ್ಚಿಬಿದ್ದಿದ್ರು. ಅಂದ ಹಾಗೆ ಈ ಹಿಂದೆ ಇಲ್ಲಿ ಬೇರೊಂದು ಮೊಸಳೆ ಇತ್ತು. ಆ ಮೊಸಳೆ ಹೆಸರು ಕೂಡ ಬಬಿಯಾ ಅಂತಾನೆ ಇತ್ತು. ಬ್ರಿಟಿಷರ ಆಡಳಿತ ಕಾಲದಲ್ಲಿ ದೇಗುಲದ ಕೊಳದಲ್ಲಿದ್ದ ಆ ಮೊಸಳೆಯ ಬಗ್ಗೆ ಅಚ್ಚರಿ ಕಥೆಯೊಂದು ಕಾಸರಗೋಡಿನಲ್ಲಿ ಪ್ರಚಲಿತದಲ್ಲಿದೆ. ಬ್ರಿಟಿಷರ ಮಿಲಿಟರಿ ಕ್ಯಾಂಪ್ ಕಾಸರಗೋಡಿನ ಕುಂಬಾಳೆ, ಪೇರ್ಣೆ, ಕಣ್ಣೂರು, ಸೀತಾಂಗೋಳಿ, ನಾಯಿಕಪ್ಪು, ಅನಂತಪುರಗಳಲ್ಲಿತ್ತು. ಈ ವೇಳೆ ಅನಂತಪುರ ದೇಗುಲದ ಮೊಸಳೆಯ ವಿಷಯವನ್ನ ಹೇಗೋ ಕೇಳಿ ತಿಳಿದ ಬ್ರಿಟಿಷ್ ಸೈನಿಕರು ಇದನ್ನ ತಮಾಷೆಯಾಗಿ ಪರಿಗಣಿಸಿ ಪರೀಕ್ಷಿಸಲು ಬಂದರಂತೆ. ಬಂದವರು ಬಬಿಯಾ ಎಂದು ಕರೆದಾಗ ಅದು ಸಹಜವಾಗಿ ಆ ಕೊಳದ ಮೇಲೆ ಬಂತು. ಈ ಸಂದರ್ಭ ಅದರಲ್ಲೊಬ್ಬ ಸೈನಿಕ ತನ್ನ ಬಂದೂಕಿನಿಂದ ಅದರ ಹಣೆಗೆ ಗುರಿಯಿಟ್ಟು ಗುಂಡು ಹಾರಿಸಿದನಂತೆ. ಆ ಮೊಸಳೆ ಸತ್ತಿತ್ತು. ಆದರೆ ಸೈನಿಕ ಬಂದೂಕಿನ ಗುಂಡು ಅದುಮೆ ತೆಗೆಯುವಷ್ಟರಲ್ಲೇ ದೇವಸ್ಥಾನದ ಪರಿಸರದಲ್ಲಿದ್ದ ಅಶ್ವಥ ಮರದಿಂದ ವಿಷಜಂತುವೊಂದು ಆತನ ಮೈ ಮೇಲೆ ಹಾರಿ ಗಸಿಗೊಳಿಸಿತಂತೆ. ಆತ ಆಸ್ಪತ್ರೆ ದಾರಿಯಲ್ಲೇ ಮರಣ ಹೊಂದನಂತೆ. ಜನಮನದಲ್ಲಿ ನೆಲೆಸಿದ್ದ ಮೊಸಳೆ ತೀರಿಕೊಂಡಾಗ ಭಕ್ತರು ಬಹಳ ಬೇಸರಗೊಂಡಿದ್ರು. ಅಶೋಕ ಹೆಚ್ಚು ದಿನ ಉಳಿಯಲಿಲ್ಲ. ಕೆಲವೇ ಸಮಯದಲ್ಲಿ ಈ ನೋವು ಮರೆಸಲೆಂಬಂತೆ ಹಿಂದಿನ ಮೊಸಳೆ ಜಾಗದಲ್ಲಿ ಮತ್ತೊಂದು ಮೊಸಳೆ ಕಾಣಿಸಿಕೊಂಡಿತು. ಭಕ್ತರು ಅದನ್ನೂ ಬಬಿಯಾ ಎಂದೇ ಕರೆದರು. ಮೊಸಳೆ ದೀರ್ಘಕಾಲ ಬದುಕುತ್ತವೆ. ಸುಮಾರು 55-115 ವರ್ಷದವರೆಗೆ ಬದುಕುತ್ತವೆ. ಆದರೆ ದಶಕಗಳ ಕಾಲ ಒಂಟಿಯಾಗಿ ಬದುಕಿದ ಉದಾಹರಣೆ ತೀರ ಕಡಿಮೆ. ವಿಚಿತ್ರ ಅಂದ್ರೆ ಬಬಿಯಾ ಮಾತ್ರ ಕಳೆದ 8 ದಶಕಗಳಿಂದಲೂ ಆ ದೇವಾಲಯದ ಕೊಳದಲ್ಲಿ ಒಬ್ಬಂಟಿಯಾಗಿ ಬದುಕಿದೆ. ದೇವಸ್ಥಾನದ ಆರಾಧ್ಯ ದೈವ ಅನಂತ ಪದ್ಮನಾಭನ ದರ್ಶನದೊಂದಿಗೆ ಜನ ಇದರ ದರ್ಶನಕ್ಕೂ ಕಾತುರದಿಂದ ಕಾಯುತ್ತಿದ್ರು. ತನಗೆ ಮನಸ್ಸಾದ್ರೆ ಮಾತ್ರ ಕಾಣಿಸಿಕೊಳ್ಳುವ ಬಬಿಯಾ ಕಾಣಿಸಿಕೊಂಡರೆ ಬಹಳ ಅದೃಷ್ಟವೆಂಬ ನಂಬಿಕೆ ಇಲ್ಲಿನ ಜನರದ್ದು. ಬಬಿಯಾ ಎದುರು ಸಿಕ್ಕಾಗ ಇಷ್ಟಗಳನ್ನು ಬೇಡಿಕೊಂಡರೆ ಸಿದ್ಧಿಸುತ್ತೆ ಅಂತ ಹರಕೆ ಹೊತ್ತುಕೊಳ್ತಿದ್ರು. 8 ಅಡಿ ಉದ್ದವಿದ್ದ ಮೊಸಳೆ ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಅಂತ ಕೊಳದ ಮೇಲೆ ಬಂದು ಆಗಾಗ ಮಲಗ್ತಿತ್ತು. ಅದೃಷ್ಟವಿದ್ರೆ ಸದ್ದು ಮಾಡದೆ ನೋಡಿ ಹೋಗ್ಬೋದಿತ್ತು. ಸದ್ದು ಗದ್ದಲ ಮಾಡಿ ಅದಕ್ಕೆ ಕಿರಿಕಿರಿ ಆದ್ರೆ ಒಡನೆಯ ನೀರಿಗೆ ಹಾರ್ತಿತ್ತು. ರಾತ್ರಿ ಹೊತ್ತಿನಲ್ಲಿ ಕೆಲವೊಮ್ಮೆ ದೇಗುಲದ ಒಳಕ್ಕೂ ಬರ್ತಿತ್ತು. ಇಂತಿಬ್ಬ ಬಬಿಯಾ ಈಗ ಮೃತಪಟ್ಟಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರು ಬಬಿಯಾನನ್ನ ಪ್ರತ್ಯಕ್ಷ ದೇವ ಎಂದೇ ನಂಬಿ ಅದನ್ನ ಕಣ್ತುಂಬಿಸಿಕೊಳ್ಳಲು ಕಾಯುತ್ತಿದ್ರು. ಪ್ರಸಾದ ಸ್ವೀಕರಿಸುವಾಗ ಸರೋವರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಬಬಿಯಾನನ್ನ ನೋಡಲು ಜನ ಸಾಗರವೇ ಸೇರುತ್ತಿತ್ತು. ಅನಂತಪುರ ದೇವಸ್ಥಾನದ ಪವಾಡ ಸದೃಶ ಮೊಸಳೆ ಬಬಿಯಾ ಸಸ್ಯಹಾರಿಯಾಗಿತ್ತು. ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪೂಜೆಯ ನಂತರ ಬಬಿಯಾಗೆ ಅನ್ನ ನೀಡಲಾಗುತ್ತಿತ್ತು. ಮೊಸಳೆಗೆ ನೈವೇದ್ಯ ಮಾಡುವುದು ಇಲ್ಲಿನ ಪ್ರಮುಖ ಸೇವೆ. ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಬಬಿಯಾ ಬಳಿ ಪ್ರಾರ್ಥಿಸುತ್ತಿದ್ದರು. ಆ ಮೊಸಳೆಗೆ ಪ್ರತಿದಿನ ಮಧ್ಯಾಹ್ನ ಮಹಾಪೂಜೆ ಆದ್ಮೇಲೆ ನೈವೇದ್ಯ ಕೊಡುವ ಸಮಯಕ್ಕೆ ಬಬಿಯಾ ಎಂದು ಕರೆಯುತ್ತಾರೆ. ಆಗ ಸುರಂಗದಿಂದ ಹೊರಗೆ ಬಂದು ನೈವೇದ್ಯ ಸ್ವೀಕರಿಸುತ್ತೆ ಈ ಮೊಸಳೆ. ಪ್ರತಿದಿನ 2 ಬಾರಿ ಅರ್ಚಕರೇ ಬಬಿಯಾಗೆ ನೈವೇದ್ಯ ಅರ್ಪಿಸುತ್ತಾರೆ. ಈ ಹಿಂದಿನ ಮೊಸಳೆ ತೀರಿ ಹೋದಾಗ ಪವಾಡವೆಂಬಂತೆ ಇಲ್ಲಿ ಮತ್ತೊಂದು ದೇವರ ಮೊಸಳೆ ಕಾಣಿಸಿಕೊಂಡಿತು. ಈಗ ಮತ್ತೊಂದು ಬಬಿಯಾ ಕಾಣಿಸುತ್ತಾ? ಬಬಿಯಾನ ಅಗಲಿಕೆಯಿಂದ ದುಃಖ ಮಡುಗಟ್ಟಿದ ದೇವಸ್ಥಾನದ ಭಕ್ತರ ಕಣ್ಗಳಲ್ಲಿ ಅಂಥದೊಂದು ನಿರೀಕ್ಷೆ, ಆಶಾಭಾವ ಸಹಜವಾಗಿಯೇ ಇದೆ.